ಖಡಕ್ ಕನ್ನಡವಿದ್ದು ಕಂಚ್ಗಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ರಹಮತ್ ಕಂಚಗಾರ್ ಇವತ್ತು ಹುಬ್ಳಿ ಧಾರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಹತ್ರ ಒಂದಿಷ್ಟು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದೇನೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಅವಳಿ ನಗರ ಛೋಟಾ ಮುಂಬೈಯನ್ನ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತದ್ದು ಹುಬ್ಬಳ್ಳಿಯ ಮಂಟೂರು ರೋಡ್ನಲ್ಲಿ ಶನಿವಾರ ಶನಿವಾರ ಸಾಡೆ ಸಾತಿ ಒಂದ್ ಸ್ವಲ್ಪ ಹುಬ್ಬಳ್ಳಿಯಿಂದ ಹೊರಗಡೆ ಹೋಗ್ತಾ ಇದೆಯೇನೋ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ ಎಸ್ ನಾನು ಮಾತಾಡ್ತಾ ಇರೋದು ಬಹುಶಃ ಏನು ಅಂತ ಹೇಳಿ ಕೂಡ ಈಗ ಆಲ್ರೆಡಿ ಐಡಿಯಾ ಬಂದಿರುತ್ತೆ ಎಸ್ ನಾನು ಮಾತಾಡ್ತಾ ಇರೋದು ಅದೇ ಸತೀಶ್ ಗೋನಾ ಬಗ್ಗೆ ತುಂಬಾ ನೊಟೋರಿಯಸ್ ಆಗಿರುವಂತಹ ಒಂದು ವ್ಯಕ್ತಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಪೊಲೀಸರಿಗೆ ಮೋಸ್ಟ್ ವಾಂಟೆಡ್ ಆಗಿರುವಂತಹ ನೊಟೋರಿಯಸ್ನ ಪೊಲೀಸರು ಗೋನಾಗೆ ಗುನ್ನಾ ಕೊಟ್ಟಿದ್ದಾರೆ ಸೊ ಈಗ ಗೋನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಕಿಮ್ಸ್ನಲ್ಲಿ ಚಿಕಿತ್ಸೆಯನ್ನ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಯಾಕೆ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ನಟೋರಿಯಸ್ನ ಏನು ಮಾಡಿದ್ರು ಪೊಲೀಸರು ಅನ್ನುವಂಥದ್ದು ಈಗ ಆಲ್ರೆಡಿ ಜಗಜ್ ಜಾಹೀರಾಗಿದೆ ತುಂಬಾ ದಿನಗಳ ಬಳಿಕ ಅವಳಿ ನಗರದಲ್ಲಿ ಒಂದು ಗೋಲಿ ಬಾರ್ ಶೂಟ್ಔಟ್ ಆಗಿರುವಂತಹ ಒಂದು ಪ್ರಕರಣ ಗುಂಡು ಹಾರಿಸಿ ಪೊಲೀಸರು ನಾವು ಕೂಡ ಎಲ್ಲರನ್ನ ಕಂಟ್ರೋಲ್ ಮಾಡಕ್ಕೆ ನಮಗೂ ಕೂಡ ಬರುತ್ತೆ ಅನ್ನುವಂಥದ್ದನ್ನ ಪೊಲೀಸರು ಮತ್ತೊಮ್ಮೆ ಅವಳಿ ನಗರದ ಪೊಲೀಸರು ಸಾಬೀತು ಪಡಿಸಿದ್ದಾರೆ ತುಂಬಾ ವರ್ಷಗಳ ನಂತರ ಈ ರೀತಿಯ ಒಂದು ವಾತಾವರಣ ಹುಬ್ಬಳ್ಳಿಯಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತಂದ್ರೆ ಅದು ಬಹುಶಃ ಸುಳ್ಳಲ್ಲ ಅಂತೇಳಿ ಹೆಂಡತಿಯನ್ನೇ ಬರ್ಬರವಾಗಿ ಸುಟ್ಟು ಬೇರೆ ಬೇರೆ ಕೇಸ್ಗಳಲ್ಲಿ ಅತ್ಯಾಚಾರಕ್ಕೆ ಯತ್ನ ಸೇರಿದಂತೆ ಹಲವಾರು ಕೇಸ್ಗಳಲ್ಲಿ ಬೇಕಾಗಿರುವಂತಹ ಒಂದು ವ್ಯಕ್ತಿ ಹಾಡು ಹೋಗಲೆ ಕೈಯಲ್ಲಿ ತಲವಾರ್ ಹಿಡ್ಕೊಂಡು ಓಡಾಡಿದ್ರೆ ಜನಸಾಮಾನ್ಯರ ಗತಿ ಏನಾಗಬಾರ್ದ್ರಿ ಹುಬ್ಬಳ್ಳಿ ಧಾರದ ಜನ ನೆಮ್ಮದಿಯಿಂದ ನಿಟ್ಟುಸಿರು ಬಿಡುವಂತಹ ಒಂದು ವಾತಾವರಣ ಯಾವಾಗ ನಿರ್ಮಾಣ ಆಗುತ್ತೆ ಹೇಳ್ರಿ ನೋಡೋಣ ಆ ತರದ ಒಂದು ವಾತಾವರಣ ಭಯಭೀತದ ಒಂದು ವಾತಾವರಣ ಅವಳಿ ನಗರದಲ್ಲಿ ಅದರಲ್ಲಿ ಸ್ಪೆಷಲ್ ಆಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೊರಗಡೆ ತಿರುಗಾಡಬೇಕು ಅಂದ್ರೇನೆ ಒಂದು ರೀತಿಯ ಭಯ ಒಂದು ರೀತಿಯ ಆತಂಕ ಒಂದು ರೀತಿಯ ದುಗುಡ ಹೆಣ್ಮಕ್ಕಳೆಲ್ಲಂತರೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಅದರಲ್ಲೂ ಕೂಡ ಈ ಸತೀಶ್ ಗೂನಾ ನೋಡ್ತಾ ಇದ್ರೆ ಒಂದು ರೀತಿಯ ಒಂದು ಭಯದ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಿದ್ದ ಹೆಂಡತಿಯನ್ನ ಕೊಲೆ ಮಾಡಿ ಮೊನ್ನೆಯಷ್ಟೇ ಏನಂತಂದ್ರೆ ಜೈಲಿಗೆ ಹೋಗಿ ವಾಪಸ್ ಬಂದು ಮತ್ತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಮೋಸ್ಟ್ ವಾಂಟೆಡ್ ಆಗಿರುವಂತಹ ಇವನು ನಟೋರಿಯಸ್ ಕ್ರಿಮಿನಲ್ ಅನ್ನ ಹಿಡಲೇಬೇಕು ಅಂತೇಳಿ ಪೊಲೀಸರು ಸಾಕಷ್ಟು ಸಾರಿ ಪ್ಲಾನ್ ಅನ್ನ ಕೂಡ ಮಾಡ್ಕೊಂಡಿರ್ತಾರೆ ಆದ್ರೆ ಪೊಲೀಸರ ಕೈಗೆ ಇವನು ಚಳ್ಳೆ ಹಣ್ಣು ತಿನ್ನಿಸ್ತಾ ಪರಾರಿ ಆಗ್ತಾನೆ ಇರ್ತಾನೆ ಸೊ ಮೈ ತುಂಬಾ ಎಣ್ಣೆ ಹಚ್ಕೊಂಡೇ ಇರುವಂತಹ ಈ ಒಂದು ವ್ಯಕ್ತಿ ಈ ಡಿಂಕು ಟಿಂಕು ಏನೇನೋ ಹೇಳ್ತಾರಲ್ಲ ಈ ಒಂದು ವ್ಯಕ್ತಿಯನ್ನ ಹಿಡಬೇಕು ಅಂತಂದ್ರೆ ಪೊಲೀಸರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಈ ಸಿ ಟಿವಿ ಫುಟೇಜ್ ಅನ್ನ ನೀವು ಒಂದು ಸಾರಿ ಗಮನ ಇಟ್ಟು ನೋಡ್ರಿ ಮೂರು ಜನ ಪೊಲೀಸರು ಹೋಗಿ ಟೌನ್ ಸ್ಟೇಷನ್ ನ ಪೊಲೀಸರು ಹೋಗಿ ಹಿಂಗೆ ಅವನಿಗೆ ಹಾಕೊಳ್ತಾರೆ ಗಟ್ಟಿಯಾಗಿ ಹಿಡಿತಾರೆ ಆದ್ರೂ ಕೂಡ ಅವನು ಸಿಗಾಕೊಳ್ಳೋದಿಲ್ಲ ಕೈಯಲ್ಲಿರುವಂತಹ ತಲವಾರ್ ತಗೊಂಡು ಆಚೆ ಈಚೆ ಮಾಡ್ತಾನೆ ಇರ್ತಾರೆ ಒಂದ್ ರೀತಿ ಒಂದು ಮಂಟು ರೋಡ್ ನಲ್ಲಿ ಜನ ಭಯಭೀತವಾಗಿ ನೋಡ್ತಾ ಇರ್ತಾರೆ ಏನೋ ಸಿನಿಮಾ ಶೂಟಿಂಗ್ ನಡೀತಾ ಇದೆಯೇನೋ ಅನ್ನುವಂತಹ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುತ್ತೆ ಆದ್ರೆ ಪೊಲೀಸ್ ಜೀಪ್ ಇರುವಂತಹ ಹಿನ್ನೆಲೆಯಲ್ಲಿ ನೋಡಿಕೊಂಡು ಇಲ್ಲ ಇವನೊಬ್ಬ ನೊಟೋರಿಯಸ್ ಇದನ್ನೆಲ್ಲ ಅವನನ್ನ ಹಿಡಿತಾ ಇದ್ದಾರೆ ಅಂತೇಳಿ ಜನ ಕೂಡ ನೋಡ್ತಾ ಇರ್ತಾರೆ ಅದೆಲ್ಲ ಸಿ ಸಿ ಟಿವಿಯಲ್ಲಿ ಪಕ್ಕಾ ರೆಕಾರ್ಡ್ ಆಗಿರುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಇಲ್ಲಿ ಟೌನ್ ಸ್ಟೇಷನ್ ನ ಏನು ಪೊಲೀಸರು ಪೊಲೀಸರು ಅದೇ ರೀತಿ ಪಿ ಎಸ್ ಐ ಆಗಿರುವಂತಹ ವಿನೋದು ಅದೇ ರೀತಿ ಸಿ ಪಿ ಐ ಆಗಿರುವಂತಹ ರಫೀಕ್ ತಹಶೀಲ್ದಾರ್ ಇವರ ಹಿಮ್ಮತ್ತು ಇವರ ಧೈರ್ಯ ಇವರ ಶೂರುತನ ನೋಡಿ ನಾವು ಎಲ್ಲರೂ ಕೂಡ ಇವರಿಗೆ ಒಂದು ರೀತಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇಲ್ಲದೆ ಈ ರೀತಿಯ ಒಂದು ನಟೋರಿಯಸ್ ರೌಡಿಗಳು ಯಥೇಚ್ಛವಾಗಿ ಯಾರ ಭಯ ಭೀತಿ ಅಳುಕು ಏನು ಇಲ್ಲದೇ ಜೋರಾಗಿ ಕೈಯಲ್ಲಿ ತರವಾಲ್ ಹಿಡ್ಕೊಂಡು ಓಡಾಡ್ತಾ ಇದ್ರೆ ಜನಸಾಮಾನ್ಯರು ಮಕ್ಕಳು ಮಹಿಳೆಯರು ಏನಾಗಬಾರ್ದು ರೀ ಹೆಂಗ್ ಬದುಕಬೇಕು ಅವರೆಲ್ಲ ಹೆಣ್ ಸ್ವಂತ ಹೆಂಡತಿಯನ್ನ ಸುಟ್ಟು ಹಾಕಿ ರುವಂತಹ ನಟೋರಿಯಸ್ ರೌಡಿ ಈ ರೀತಿ ಹಾಡು ಹಗಲೇ ಓಡಾಡ್ತಾ ಇದ್ರೆ ಜನಸಾಮಾನ್ಯರ ಗತಿ ಏನಾಗ್ಬಾರ್ದು ಸೊ ಇವನನ್ನ ಹಿಡಿಯೋದೇ ಪೊಲೀಸರಿಗೆ ಒಂದು ರೀತಿಯ ಒಂದು ಚಾಲೆಂಜಿಂಗ್ ಆಗಿತ್ತು ಅದೇ ರೀತಿ ಕಮಿಷನರ್ ರೇಣುಕಾ ಸುಕುಮಾರ್ ಮೇಲೆ ಕೂಡ ಸಾಕಷ್ಟು ಒತ್ತಡ ಕೂಡ ಇತ್ತು ಜನಸಾಮಾನ್ಯರು ಕೂಡ ಅವನನ್ನ ಹಿಡೀರಿ ಮತ್ತೆ ಏನೇನಾಗುತ್ತೋ ಗೊತ್ತಿಲ್ಲ ಅನ್ನುವಂತ ಒಂದು ರಿಕ್ವೆಸ್ಟ್ ಗಳನ್ನ ಕರೆಗಳನ್ನ ರೇಣುಕಾ ಸುಕುಮಾರ್ ಗೆ ಮಾಡ್ತಾನೆ ಇದ್ರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಟೌನ್ ಸ್ಟೇಷನ್ ನ ಏನು ಅಧಿಕಾರಿಗಳಿದ್ರು ರಫೀಕು ಅದೇ ರೀತಿ ವಿನೋದ್ ಎಲ್ಲ ಏನಿದ್ರು ಇವರ ಟೀಮ್ ತಕ್ಕತ್ತಾಗಿ ಪ್ಲಾನ್ ಮಾಡ್ಕೊಂಡು ಅವನನ್ನ ಹಿಡಿತಾರೆ ಕ್ಯಾಚ್ ಮಾಡ್ತಾರೆ ಅವನು ತಲವಾರ್ನಿಂದ ವಿನೋದ್ ಮೇಲೆ ಹಲ್ಲೆ ಕೂಡ ಮಾಡ್ತಾನೆ ಒಂಥರ ಮಂಟೂರ್ ರೋಡ್ನಲ್ಲಿ ಒಂದು ಸಿನಿಮೆಯ ಘಟನೆ ತರ ನಡೆಯುತ್ತೆ ಅದೇ ರೀತಿ ಜನ ಕೂಡ ಭಯಭೀತರಾಗ್ತಾ ಇರ್ತಾರೆ ಅವ್ರ ಮೇಲೆ ಇವನು ತಲ್ವಾರ್ನಿಂದ ಹಲ್ಲೆ ಮಾಡುವಂತ ಒಂದು ಸಂದರ್ಭದಲ್ಲಿ ವಿನೋದ್ ಮೇಲೆ ಹಲ್ಲೆ ಕೂಡ ಆಗೋಗುತ್ತೆ ರೀ ಹಲ್ಲೆ ಕೂಡ ಆಗೋಗುತ್ತೆ ವಿನೋದ್ ಮೇಲೆ ಹಲ್ಲೆ ಆಗ್ತಾ ಇದ್ದಂಗೆ ರಫೀಕ್ ತಹಶೀಲ್ದಾರ್ ಮಾತ್ರ ಸುಮ್ಮನೆ ಕೂರೋದೇ ಇಲ್ಲ ಕೈಯಲ್ಲಿರುವಂತಹ ರಿವಾಲ್ವರ್ ಅನ್ನ ಎತ್ಕೊಳ್ತಾನೆ ಎತ್ಕೊಂಡು ಗಾಳಿಯಲ್ಲಿ ಎರಡು ಸಾರಿ ಗುಂಡನ್ನ ಹಾರಿಸ್ತಾನೆ ಆದ್ರೂ ಕೂಡ ಈ ಸತೀಶ್ ಗುನ್ನ ನಿಂದ್ರೋದಿಲ್ಲ ಆದ್ರೂ ಕೂಡ ಅಟ್ಯಾಕ್ ಮಾಡೋಕೆ ಬರ್ತಾನೆ ಇರ್ತಾನೆ ಸೊ ಹೀಗಾಗಿ ಅನಿವಾರ್ಯವಾಗಿ ರಫೀಕ್ ಅವನ ಕಾಲಿನ ಮೇಲೆ ಗುಂಡನ್ನ ಕೊನೆಗೆ ಹಾರಿಸೇ ಬಿಡ್ತಾನೆ ಹೀಗಾಗಿ ಗುಂಡು ಹಾರಿಸಿದ ತಕ್ಷಣ ಅಲ್ಲಿ ಕೆಳಗಡೆ ಗುಣ್ಣ ಬಿದ್ದು ಬಿಡ್ತಾನೆ ಸೊ ಅವನನ್ನ ಅದೇ ರೀತಿ ಇನ್ಸ್ಪೆಕ್ಟರ್ ರಫೀಕ್ ಏನಿರ್ತಾರೆ ವಿನೋದ್ ನನ್ನ ಕರ್ಕೊಂಡು ತಕ್ಷಣ ಅಲ್ಲಿಂದ ಕಿಮ್ಸ್ ಆಸ್ಪತ್ರೆಗೆ ಹೋಗಿ ಇಬ್ಬರಿಗೂ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾರೆ ಸದ್ಯಕ್ಕೆ ನಟೋರಿಯಸ್ ಏನ್ ಸತೀಶ್ ಇದ್ದಾನೆ ಅವನನ್ನ ಅಹ್ ಅವನಿಗೂ ಕೂಡ ಚಿಕಿತ್ಸೆಯನ್ನು ಕೊಡಿಸ್ಲಾಗ್ತಾ ಇದೆ ಅದೇ ರೀತಿ ವಿನೋದ್ಗೂ ಕೂಡ ಈಗ ಅಲ್ಲಲ್ಲಿ ಸಣ್ಣ ಪುಟ್ಟ ವಿನೋದ್ ಕೂಡ ಇನ್ಸ್ ಪಿ ಎಸ್ ಐ ವಿನೋದ್ ಕೂಡ ಗಾಯಗಳಾಗಿದೆ ಅತನಗೂ ಕೂಡ ಏನಂತಂದ್ರೆ ಈಗ ಆ ಒಂದು ರೀತಿ ಈಗ ಚಿಕಿತ್ಸೆಯನ್ನ ಕೊಡಿಸ್ತಾ ಇದ್ದಾರೆ ಇದೆಲ್ಲ ಒಂದು ಪಾರ್ಟ್ ಮತ್ತೊಂದು ಕಡೆ ಬಹಳ ವರ್ಷಗಳ ನಂತರ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಏನಿದೆ ಅಂದ್ರೆ ನಟೋರಿಯಸ್ ಮೇಲೆ ಗುಂಡು ಹಾರಿಸಿರುವಂತದ್ದು ನಟೋರಿಯಸ್ಗೆ ಗುಂಡು ಹೊಡೆದಿರ್ತಕ್ಕಂಥದ್ದು ಅಂದ್ರೆ ಗುಂಡಿನ ಶಬ್ದ ಹುಬ್ಬಳ್ಳಿಯಲ್ಲಿ ಮತ್ತೊಮ್ಮೆ ಕೇಳಿಸಿದೆ ಹುಬ್ಬಳ್ಳಿಯಲ್ಲಿರುವಂತಹ ನಟೋರಿಯಸ್ ಗ್ಯಾಂಗುಗಳು ಏನು ತಿರುಗಾಡ್ತಾ ಇದೆ ರೌಡಿಗಳು ಏನು ತಿರುಗಾಡ್ತಾ ಇದ್ದಾರೆ ಇವರಿಗೆಲ್ಲ ಇದು ಎಚ್ಚರಿಕೆಯ ಗಂಟೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಲೇಡಿ ಬಾಂಡ್ ಲೇಡಿ ಡಾನ್ ಅಂತೇಳಿ ಲೇಡಿ ಸಿಂಗಂ ಅಂತೇಳಿ ಅನ್ಸ್ಕೊಂಡಿರ್ತಕ್ಕಂತಹ ರೇಣುಕಾ ಸುಕುಮಾರ್ ಅವರ ಬಗ್ಗೆ ಎಲ್ಲರೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇಷ್ ಭೇಷ್ ಕಮಿಷನರ್ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ತನಕ ಆಗಿರುವಂತಹ ಕೆಲವೇ ಕೆಲವು ಕಮಿಷನರ್ಗಳು ಮಾತ್ರ ಈ ರೀತಿಯ ಒಂದು ಗಂಡು ಧೈರ್ಯವನ್ನ ಪ್ರದರ್ಶನ ಮಾಡಿದ್ರು ಲೇಡಿ ಬಾಂಡ್ ತರ ಇರುವಂತಹ ರೇಣುಕಾ ಸುಕುಮಾರ್ ಮಾಡಿರುವಂತಹ ಒಂದು ನಿರ್ಧಾರ ಏನಿದೆ ಈ ಒಂದು ಆಕ್ಟ್ ಏನಿದೆ ಇದಕ್ಕೆ ಎಲ್ಲರೂ ಕೂಡ ಒಂದು ರೀತಿ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಬಾಷ್ ಕಮಿಷನರ್ ಅಂತೇಳಿ ಪ್ರತಿಯೊಬ್ರು ಕೂಡ ಕಮಿಷನರ್ನ ಈ ಒಂದು ಕ್ರಿಯೆಗೆ ಈ ಒಂದು ಆಕ್ಟ್ಗೆ ಎಲ್ಲರೂ ಕೂಡ ಪ್ರಶಂಸೆಯನ್ನ ಚಪ್ಪಾಳೆಯ ಸುರಿಮಳೆಯನ್ನ ಗೈತಾ ಇದ್ದಾರೆ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ಇದು ಒಂದು ಛೋಟಾ ಮುಂಬೈ ಭಾಯ್ ಇಲ್ಲಿ ಸಬ್ ಕುಚ್ ಚಲಾ ಓಸಿ ನಡೆಯುತ್ತೆ ಮಟ್ಕ ನಡೆಯುತ್ತೆ ಜೂಜು ನಡೆಯುತ್ತೆ ಬೆಟ್ಟಿಂಗ್ ನಡೆಯುತ್ತೆ ಏನೆಲ್ಲಾ ನಡಿಬಾರ್ದು ಅದೆಲ್ಲಾ ನಡೆಯುತ್ತೆ ಅಂತೇನ್ ಹೇಳ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ಈಗ ಒಂದ್ ರೀತಿ ಓ ಇದು ಅವ್ರ ಮೇಲೆ ಕೂಡ ಈ ರೀತಿ ಆಗಬಹುದು ಅನ್ನುವಂಥದ್ದು ಈಗ ಸಾಬೀತಾಗ್ತಾ ಇದೆ ಸೊ ಅದು ಅದಕ್ಕೆಲ್ಲ ಕೂಡ ಒಂದು ಮುಕ್ತಿ ದೊರೆಯುತ್ತಾ ಈ ಒಂದು ವಾತಾವರಣ ಸಿಕ್ಕಾಪಟ ಇದೆ ಅಂದ್ರೆ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಇಲ್ಲಿರುವಂತಹ ರೌಡಿ ಶೀಟರ್ಗಳು ಇಲ್ಲಿರುವಂತಹ ರೌಡಿಗಳು ಏನೇನ್ ಮಾಡ್ತಾ ಇದ್ದಾರೆ ಏನೇನು ಅವ್ಯವಹಾರ ಮಾಡ್ತಾ ಇದ್ದಾರೆ ಅಮಾಯಕರ ಮೇಲೆ ಅವರು ಮಾಡುವಂತಹ ಹಲ್ಲೆಗಳೇನು ಅಮಾಯಕರಿಗೆ ಅವರು ಕೂರಿಸ್ಕೊಂಡು ಏನೇನ್ ಮಾಡ್ತಾ ಇದ್ದಾರೆ ಯಾವ್ಯಾವ ಲ್ಯಾಂಡ್ಗಳನ್ನ ಬರ್ಸ್ಕೊಳ್ತಾ ಇದ್ದಾರೆ ಯಾವ್ಯಾವ ಆಸ್ತಿಗಳನ್ನ ಬರೆಸ್ಕೊಳ್ತಾ ಇದ್ದಾರೆ ಎಷ್ಟು ಪ್ರಕರಣಗಳಿದೀ ಅಮಾಯಕರ ಒಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತಹ ಜಮೀನುಗಳು ಅವು ಎಲ್ಲವನ್ನ ಒಂದಿಷ್ಟು ಜನ ನುಂಗಿ ನೀರು ಕುಡಿತಾ ಇದಾರೆ ಅವರ ಬುಡಕ್ಕೆಲ್ಲ ನೀರ್ ಬಂದ್ರೆ ಅವರು ಕೂಡ ಈ ತರದ ಒಂದು ಕೃತ್ಯ ಮಾಡದೆ ಹೋಗಲ್ಲ ಅವ್ರಿಗೂ ಕೂಡ ಭಯ ಬರಬೇಕು ಅಮಾಯಕರನ್ನ ಕಾಪಾಡಬೇಕು ಅಮಾಯಕರನ್ನ ಇಲ್ಲಿ ರಕ್ಷಣೆ ಮಾಡಬೇಕು ಅದು ಕೂಡ ಆಗ್ಬೇಕಾಗಿದೆ ಅನ್ನುವಂತಹ ಒಂದು ಕೂಗು ಎಲ್ಲರ ಕಡೆಯಿಂದ ವ್ಯಕ್ತ ಆಗ್ತಾ ಇದೆ ಏನಿವೆ ಈಗಿರುವಂತಹ ಈಗ ಮಾಡಿರುವಂತಹ ಈ ಒಂದು ಕಾರ್ಯ ಏನಿದೆ ನಟೋರಿಯಸ್ನ ಹಿಡಿದು ಅವನನ್ನ ಈಗ ವಶಕ್ಕೆ ಪಡೆದು ಏನು ಇಂಟರಗೇಷನ್ ಎಲ್ಲ ನಡೆಸ್ತಾ ಇದ್ದಾರೆ ಇದು ಎಲ್ಲ ಬೇರೆ ರೌಡಿಗಳಿಗೆ ಬೇರೆ ನಟೋರಿಯಸ್ ಗಳಿಗೆ ಇದು ಒಂದು ದೊಡ್ಡ ಪಾಠ ಆಗ್ಬೇಕು ಹುಬ್ಳಿ ಧಾರವಾಡದಲ್ಲಿ ಶಾಂತಿ ನೆಲೆಸಲೇಬೇಕು ಇನ್ನು ಮುಂದೆ ಈ ತರದ ಒಂದು ಖೋರ್ ದಂಧೆಗಳು ಯಾವುದು ಕೂಡ ನಡಿಬಾರದು ಅಂತೇಳಿ ಇಲ್ಲಿರುವಂತಹ ಪ್ರಜ್ಞಾವಂತರು ಇಲ್ಲಿರುವಂತಹ ಅಮಾಯಕರು ಇಲ್ಲಿರುವಂತಹ ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಕಮಿಷ್ನರ್ ಕಡೆ ಸರ್ಕಾರದ ಕಡೆ ಬೇಡ್ತಾ ಇದ್ದಾರೆ ಕೈ ಮುಗಿದುಕೊಂಡು ಬೇಡ್ತಾ ಇದ್ದಾರೆ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಆದರೆ ಹುಬ್ಬಳ್ಳಿ ವಾಣಿಜ್ಯ ನಗರಿ ಅಲ್ಲ ಶಾಂತಿ ನಗರಿ ಅಂತ ಕೂಡ ಕರೆಸ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಹೆಸರು ಹುಬ್ಬಳ್ಳಿ ಹೂವಿನ ಬಳ್ಳಿ ಆಗಬೇಕು ಆವಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಈ ಒಂದು ಚರ್ಚೆ ಈ ಒಂದು ಮಾಹಿತಿ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ರೈಟ್ ಕ್ಲಿಕ್ಕನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡೋದನ್ನು ಮರಿಬೇಡಿ ನಮಸ್ಕಾರ